ವಿದ್ಯಾರ್ಥಿಗಳೇ ಈ ಪ್ರಯೋಗದಲ್ಲಿ ನಾವು ಬಿಸಿ ಮತ್ತು ತಣ್ಣಗಿನ ನೀರಿನಲ್ಲಿ ಶಾಯಿಯ ವಿಸರಣ ದರವನ್ನು ಹೋಲಿಕೆ ಮಾಡೋಣ ಈ ಪ್ರಯೋಗಕ್ಕೆ ನಮಗೆ ಬೇಕಾದಂತಹ ವಸ್ತುಗಳು ಒಂದೇ ರೀತಿಯ ಎರಡು ಲೋಟಗಳು ಅಥವಾ ಜಾಡಿಗಳು ಕೊಠಡಿ ತಾಪದಲ್ಲಿನ ನೀರು ಮತ್ತು ಬಿಸಿ ನೀರು ಶಾಯಿ ಮತ್ತು ಇಂಕ್ ಫಿಲ್ಲರ್ ಅಥವಾ ಹನಿಕ ನೀರನ್ನು ಕುದಿಯುವವರೆಗೆ ಕಾಸಿ ಒಂದೇ ರೀತಿಯ ಎರಡು ಲೋಟಗಳಲ್ಲಿ ಬಿಸಿ ನೀರು ಮತ್ತು ಕೊಠಡಿ ತಾಪಮಾನದ ನೀರನ್ನು ತುಂಬಿಸಿ ಫೌಂಟೇನ್ ಪೆನ್ನಿನ ಶಾಯಿಯನ್ನು ಶಾಯಿ ಡ್ರಾಪರ್ ಅಥವಾ ಹನಿಕದಲ್ಲಿ ತೆಗೆದುಕೊಳ್ಳಿ ಕೊಠಡಿ ತಾಪದ ನೀರಿನ ಲೋಟಕ್ಕೆ ಎರಡು ಹನಿ ಶಾಯಿ ಸೇರಿಸಿ ನಂತರ ಎರಡು ಹನಿ ಶಾಯಿಯನ್ನು ಬಿಸಿ ನೀರಿನ ಲೋಟಕ್ಕೆ ಸೇರಿಸಿ ಬಿಸಿ ನೀರಿನಲ್ಲಿ ಶಾಯಿಯು ವೇಗವಾಗಿ ವಿಸರಣೆಗೊಂಡರೆ ಕೊಠಡಿ ತಾಪದ ನೀರಿನಲ್ಲಿ ನಿಧಾನವಾಗಿ ವಿಸರಣೆಗೊಳ್ಳುವುದನ್ನು ನೀವು ನೋಡಬಹುದು ನೀರನ್ನು ಕಾಸಿದಾಗ ಆಕರದ ಉಷ್ಣ ಶಕ್ತಿಯು ನೀರಿನ ಕಣಗಳ ಚಲನಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಹೆಚ್ಚಿದ ಚಲನಶಕ್ತಿಯಿಂದಾಗಿ ನೀರಿನ ಅಣುಗಳು ತ್ವರಿತವಾಗಿ ಕಂಪಿಸುತ್ತಾ ಚಲಿಸಲಾರಂಭಿಸುತ್ತವೆ ಕೊಠಡಿ ತಾಪದ ನೀರಿನಲ್ಲಿ ನೀರಿನ ಕಣಗಳು ತ್ವರಿತವಾಗಿ ಕಂಪಿಸುತ್ತಾ ವೇಗವಾಗಿ ಚಲಿಸುವುದಿಲ್ಲ ಎನ್ನುವುದನ್ನು ಗಮನಿಸಿ ವಿಸರಣೆ ಎಂಬುವುದು ಹೆಚ್ಚಿನ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಮಾನವಾಗಿ ವಿತರಣೆಯಾಗುವವರೆಗೂ ಹರಡುವ ಕಣಗಳ ಪ್ರಕ್ರಿಯೆಯಾಗಿದೆ ನೀರಿನ ಕಣಗಳು ವೇಗವಾಗಿ ಚಲಿಸುತ್ತಿದ್ದಂತೆ ಶಾಯಿಯ ಕಣಗಳೂ ಕೂಡ ನೀರಿನಲ್ಲಿ ವೇಗವಾಗಿ ಸುತ್ತಲೂ ಚಲಿಸುತ್ತವೆ ಆದ್ದರಿಂದ ಅಣುಗಳ ವಿಸರಣೆಯು ಕೊಠಡಿ ತಾಪದ ಅಥವಾ ತಂಪಾದ ನೀರಿಗಿಂತ ಬಿಸಿ ನೀರಿನಲ್ಲಿ ಹೆಚ್ಚು ವೇಗವಾಗಿ ನಡೆಯುತ್ತದೆ ವಿದ್ಯಾರ್ಥಿಗಳೇ ನೀವು ಇದನ್ನು ಪ್ರಯತ್ನಿಸಿ ತಂಪಾದ ನೀರು ಕೊಠಡಿ ತಾಪದ ನೀರು ಮತ್ತು ಕುದಿಯುವ ನೀರನ್ನು ಒಳಗೊಂಡ ಮೂರು ಲೋಟಗಳನ್ನು ತೆಗೆದುಕೊಂಡು ಈ ಪ್ರಯೋಗವನ್ನು ಪುನರಾವರ್ತಿಸಿ ವಿಭಿನ್ನ ತಾಪಕ್ಕೆ ನೀರನ್ನು ಕಾಸಿ ಮತ್ತು ತಾಪಮಾನದಲ್ಲಿನ ಹೆಚ್ಚಳದೊಂದಿಗೆ ವಿಸರಣಾ ದರವು ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಗಮನಿಸಿ ಪೊಟ್ಯಾಸಿಯಂ ಪರಮಾಂಗನೇಟ್ ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಮತ್ತು ಫಲಿತಾಂಶಗಳು ಒಂದೇ ಆಗಿವೆಯೇ ಶಾಯಿಯ ಪ್ರಯೋಗಕ್ಕಿಂತ ಅವು ಹೇಗೆ ಭಿನ್ನವಾಗಿವೆ